ಮೂರು ಹಂತಗಳಲ್ಲಿ ನಾವು ಅದನ್ನು ನೋಡ್ತೀವಿ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಹಂತದಲ್ಲಿ ಒಂದು ವಿಶೇಷವಾದಂತಹ ಪರಿಷತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಹಾಗಾಗಿ ಇವತ್ತು ನಾನು ನಿಮಗೆ ಉನ್ನತ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸುವಂತಹ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಒಂದು ಪ್ರಮುಖ ಸಂಸ್ಥೆಯ ಬಗೆಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ನೀಡಲಿದ್ದೇನೆ ಸೊ ಆ ಪರಿಷತ್ತು ಯಾವುದು ಅಂದರೆ ಕರ್ನಾಟಕ ಸ್ಟೇಟ್ ಹೈಯರ್ ಎಜುಕೇಷನ್ ಕೌನ್ಸಿಲ್ ಕರ್ನಾಟಕ ಸ್ಟೇಟ್ ಹೈಯರ್ ಎಜುಕೇಷನ್ ಕೌನ್ಸಿಲ್ ಈಸ್ ವರ್ಕಿಂಗ್ ಇನ್ ಕರ್ನಾಟಕ ಸ್ಟೇಟ್ ಇನ್ ಆರ್ಡರ್ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಹೈಯರ್ ಎಜುಕೇಷನ್ ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತಹ ವಿಶ್ವವಿದ್ಯಾಲಯ ಮತ್ತು ಕಾಲೇಜು ಶಿಕ್ಷಣದ ಗುಣಮಟ್ಟವನ್ನು ಸುಧಾರಣೆ ಮಾಡಲಿಕ್ಕೆ ಸ್ಥಾಪಿಸಲ್ಪಟ್ಟಂತಹ ಒಂದು ಪ್ರಮುಖವಾದಂತಹ ಪರಿಷತ್ತು ಪ್ರಪ್ರಥಮವಾಗಿ ಅದರ ಸ್ಥಾಪನೆಯ ಬಗೆಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಕರ್ನಾಟಕ ಸ್ಟೇಟ್ ಹೈಯರ್ ಎಜುಕೇಷನ್ ಕೌನ್ಸಿಲ್ ಇಟ್ ಹ್ಯಾಸ್ ಬಿನ್ ಎಸ್ಟಾಬ್ಲಿಷ್ಡ್ ಇನ್ ಕರ್ನಾಟಕ ಸ್ಟೇಟ್ ಬೈ ರಿಪ್ಲೇಸಿಂಗ್ ದ ಆರ್ ಐ ಯು ಬಿ ದಟ್ ಈಸ್ ಇಂಟರ್ ಯುನಿವರ್ಸಿಟಿ ಬೋರ್ಡ್ ಪ್ರಾರಂಭದಲ್ಲಿ ಕರ್ನಾಟಕದಲ್ಲಿ ಇಂಡೋರ್ ಯೂನಿವರ್ಸಿಟಿ ಬೋರ್ಡ್ ಎನ್ನುವುದು ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು ಸೊ ಇಂಡೋರ್ ಯೂನಿವರ್ಸಿಟಿ ಬೋರ್ಡ್ ಬದಲಾಗಿ ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತು ಅಸ್ತಿತ್ವಕ್ಕೆ ಬಂತು ಅದು ಹೇಗೆ ಅಸ್ತಿತ್ವಕ್ಕೆ ಬಂತು ಅಂದರೆ ಟಾಸ್ಕ್ ಫೋರ್ಸ್ ಆನ್ ಹೈಯರ್ ಎಜುಕೇಷನ್ ವಿಚ್ ವಾಸ್ ಸೆಟಪ್ ಬೈ ದ ಗೌರ್ಮೆಂಟ್ ಆಫ್ ಕರ್ನಾಟಕ ಇನ್ ಟೂ ಥೌಸಂಡ್ ಟು ರೆಕಮೆಂಡೆಡ್ ಟು ಎ ಸ್ಟೇಟ್ ಹೈಯರ್ ಎಜುಕೇಷನ್ ಕೌನ್ಸಿಲ್ ಕರ್ನಾಟಕ ರಾಜ್ಯದಲ್ಲಿ ಈ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಾರ್ಯತಂಡವನ್ನು ಎರಡು ಸಾವಿರ ಎರಡರಲ್ಲಿ ಅಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ರಚನೆ ಮಾಡಲಾಗುತ್ತೆ ಸೊ ಈ ಟಾಸ್ಕ್ ಫೋರ್ಸ್ ಏನು ರೆಕಮೆಂಡ್ ಮಾಡಿದೆ ಆ ರೆಕಮೆಂಡ್ಗೆ ಅನುಗುಣವಾಗಿ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯೇಕವಾದಂತಹ ಪರಿಷತ್ತನ್ನು ಸ್ಥಾಪನೆ ಮಾಡುವಂತಹ ವಿಚಾರದೊಂದಿಗೆ ಈ ಒಂದು ಪರಿಷತ್ತನ್ನು ಸ್ಥಾಪನೆ ಮಾಡಲಾಯಿತು ಸಾವಿರದ ಒಂಬೈನೂರ ಎಂಬತ್ತಾರರ ರಾಷ್ಟ್ರೀಯ ಶಿಕ್ಷಣ ನೀತಿ ಅದರ ಒಂದು ಶಿಫಾರಸುಗಳ ಗಮನದಲ್ಲಿನೂ ಕೂಡ ಇಲ್ಲಿ ಗಮನಿಸಲಾಗಿದೆ ಹಾಗೆಯೇ ಹಿ ಆರ್ ವೈ ಟೇಕಿಂಗ್ ಇನ್ ಟು ಕನ್ಸಿಡ್ರೇಷನ್ ದ ರೆಕಮೆಂಡೇಶನ್ ಆಫ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ದಟ್ ಈಸ್ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್ ನೈನ್ಟೀನ್ ಏಂಟಿ ಸಿಕ್ಸ್ ಆ್ಯಂಡ್ ದ ರೆಕಮೆಂಡೇಷನ್ ಆಫ್ ಟಾಸ್ಕ್ ಫೋರ್ಸ್ so taking into consideration the recommendation of the task force as well as 1986 education policy this karnataka state higher education council came into exist the long felt need of the karnataka state higher education council came into existence during 2010 karnataka rajadali ಈ ಬಹಳ ದಿನದ ಒಂದು ಕನಸು ಏನಿತ್ತು ಒಂದು ನಿರೀಕ್ಷೆ ಏನಿತ್ತು ಆ ನಿರೀಕ್ಷೆಗೆ ಅನುಗುಣವಾಗಿ ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತು ಎರಡು ಸಾವಿರ ಹತ್ತರಂದು ಅಸ್ತಿತ್ವಕ್ಕೆ ಬಂತು ಅಲ್ಲಿಂದ ಇಲ್ಲಿವರೆಗೆ ಬಹಳ ಸಮರ್ಪಕವಾದಂತಹ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಕಾರ್ಯನಿರ್ವಹಣೆ ಅಂದಾಗ ಅದು ತನ್ನದೇ ಆದಂತಹ ಒಂದು ರಚನೆಯನ್ನು ಹೊಂದಿದೆ ಇಟ್ ಇಸ್ ಹ್ಯಾವಿಂಗ್ ಇಟ್ಸ್ ಓನ್ ಸ್ಟ್ರಕ್ಚರ್ in this particular structure of karnataka state higher education council there are so many officers there are so many assistants in this hierarchy the people who are working in this particular council they are having their own experience and they are trying to contribute in order to improve the quality of higher education now let us see the structure of kes HEC that is Karnataka State Higher Education Council it is headed by the chairman almost all Karnataka State Higher Education Commission is headed by chairman and the chairman will be the higher education minister our rajyadalli da mantri agirtaro Karnataka Rajya shikshana chairman agirtare then there will be one vice chairman ವೈಸ್ ಚೇರ್ಮನ್ ಹಿ ಆ ಶಿ ಮೇ ಬಿ ಎಸ್ ಆಫೀಸರ್ ಆರ್ ಎ ಸೀನಿಯರ್ ವೈಸ್ ಚಾನ್ಸ್ ಆಫ್ ಎ ಪರ್ಟಿಕ್ಯುಲರ್ ಯೂನಿವರ್ಸಿಟಿ ಸೊ ಇಲ್ಲಿ ವೈಸ್ ಚೇರ್ಮರ್ ಎನ್ನುವರು ಒಬ್ಬ ಹಿರಿಯ ಐ ಎ ಎಸ್ ಅಧಿಕಾರಿ ಆಗಿರಬಹುದು ಅಥವಾ ಯಾವುದೇ ಒಂದು ವಿಶ್ವವಿದ್ಯಾಲಯದ ಸೀನಿಯರ್ ವೈಸ್ ಚಾನ್ಸಲರ್ಗಳನ್ನ ಉಪಕುಲಪತಿಗಳನ್ನ ಇಲ್ಲಿ ವೈಸ್ ಚೇರ್ಮನ್ ಅಂತ ನೇಮಕ ಮಾಡಲಾಗುತ್ತೆ ಹಾಗೆಯೇ ದಿನನಿತ್ಯದ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಹೋಗಲಿಕ್ಕೆ ದೇರ್ ವಿಲ್ ಬಿ ಒನ್ ಪರ್ಸನ್ ಆ್ಯಂಡ್ ದಟ್ ಈಸ್ ನೋನ್ ಆ್ಯಸ್ ಮೆಂಬರ್ ಸೆಕ್ರೆಟರಿ ಸೊ ಒಬ್ಬ ಮೆಂಬರ್ ಸೆಕ್ರೆಟರಿ ಇರ್ತಾರೆ ಆ್ಯಂಡ್ ಹೀ ಇಸ್ ನಥಿಂಗ್ ಬಟ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಒಬ್ಬ ಕಾರ್ಯಕಾರಿ ನಿರ್ದೇಶಕರು ಏನಿರ್ತಾರೆ ಅವರು ಮೆಂಬರ್ ಸೆಕ್ರೆಟರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಸೊ ಚೇರ್ಮನ್ ವೈಸ್ ಚೇರ್ಮನ್ ಮೆಂಬರ್ ಸೆಕ್ರೆಟರಿಯ ಜೊತೆಗೆ ದೇರ್ ವಿಲ್ ಬಿ ಸಮ್ ಮೆಂಬರ್ಸ್ ಇನ್ ದ ಕೌನ್ಸಿಲ್ and these members or we can say that nominate mem nominated members as well as ex-officio members. so who are the nominated members here? usually eminent educationists. about 16 eminent educationalists may be appointed as nominated member. only nama ali. ನಾಮ ನೇಮಕ ಮಾಡಲಾಗತ್ತೆ ದೆನ್ ಹಾಗೆಯೇ ವೈಸ್ ಚಾನ್ಸ್ಲರ್ಸ್ ಅರೌಂಡ್ ಸೆವೆಂಟೀನ್ ಹದಿನೇಳು ವಿಶ್ವವಿದ್ಯಾಲಯಗಳ ಉಪಕಲ್ಪತಿಗಳನ್ನು ಇಲ್ಲಿ ನಾಮನಿರ್ದೇಶಿತ ಸದಸ್ಯರನ್ನಾಗಿ ನೇಮಕ ಮಾಡಲಾಗುತ್ತೆ ಸೊ ಹಿ ಆರ್ ಎಮಿನೆಂಟ್ ಎಜುಕೇಷನಿಸ್ಟ್ ಆಸ್ ವೆಲ್ ಆಸ್ ವೈಸ್ ಚಾನ್ಸ್ಲರ್ ಆಫ್ ಡಿಫ್ರೆಂಟ್ ಯೂನಿವರ್ಸಿಟೀಸ್ ವಿಲ್ ಬಿಕಮ್ ನಾಮಿನೇಟೆಡ್ ಮೆಂಬರ್ಸ್ ದೆನ್ ದೇರ್ ವಿಲ್ ಬಿ ಎಕ್ಸ್ ಯು ಮೆಂಬರ್ಸ್ ಎಕ್ಸ್ ಯು ಮೆಂಬರ್ಸ್ ಇನ್ ದ ಸೆನ್ಸ್ ತನ್ನ ದಿನನಿತ್ಯದ ಕಾರ್ಯ ಚಟುವಟಿಕೆಗಳನ್ನು ನೋಡಿಕೊಂಡು ಹೋಗಲಿಕ್ಕೆ ಅಲ್ಲಿ ಅಧಿಕಾರಿ ವರ್ಗದವರು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ಸೊ ಅಲ್ಲಿ ಸಮ್ ಆಫ್ ದ ಮೇನ್ ಎಕ್ಸ್ ಯು ಮೆಂಬರ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಕೌನ್ಸಿಲ್ ಆರ್ ಪ್ರಿನ್ಸಿಪಲ್ ಸೆಕ್ರೆಟರೀಸ್ ಆಫ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಕಮಿಷನರ್ಸ್ ಆಫ್ ಕಾಲೇಜಿಯೇಟ್ ಎಜುಕೇಷನ್ ಪ್ರಮುಖವಾಗಿ ಬೇರೆ ಬೇರೆ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಇದರ ಒಂದು ಎಕ್ಸ್ ಆಫೀಸಿಯು ಮೆಂಬರ್ಸ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಬೇರೆ ಬೇರೆ ಇಲಾಖೆಗಳು ಅಂದಾಗ ಪ್ರಮುಖವಾಗಿ ಹೈಯರ್ ಎಜುಕೇಷನ್ ಮೆಡಿಕಲ್ ಎಜುಕೇಷನ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಫ್ ಲಾ ಆ್ಯಂಡ್ ಸೋನ್ ಈ ರೀತಿ ಇರುವಂತಹ ಕೆಲವೊಂದು ಇಲಾಖೆಗಳಲ್ಲಿರುವಂತಹ ಪ್ರಿನ್ಸಿಪಲ್ ಸೆಕ್ರೆಟರೀಸ್ ಏನಿದ್ದಾರೆ ಇವರ ಎಕ್ಸ್ ಆಫೀಸು ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಯотеಗೆ ಕಾಲೇಜು ಶಿಕ್ಷಣ ಇಲಾಖೆಯ ಆಯುಕ್ತರು ಕೂಡ ಇಲ್ಲಿ ಎಕ್ಸ್ ಆಫೀಸರ್ मेंबर ಆಗಿ ಕಾರ್ಯವನ್ನ ನಿರ್ವಹಸೈ ಸೋ ಇದು ಕರ್ನಾಟಕ ಸ್ಟೇಟ್ ಹೈಯರ್ ಎಜುಕೇಶನ್ ಕೌನ್ಸಿಲ್ ಇಂದ ಪ್ರಮುಖವಾದಂತಾ ಸ್ಟ್ರಕ್ಚರ್ ಡೆನ್ ಲೆಟ್ ಅಸ್ ಸೀ ಸಮ್ ಆಫ್ ದಿ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸ್ ಆಫ್ this council it has its own objectives as i told you it is working for higher education It is working to improve the quality of higher education. So, in this connection, the Karnataka State Higher Education Council is having its own objectives. Let us see one by one some of the major objectives of Karnataka State Higher Education Council. First of all, promoting academic excellence and social justice by obtaining academic input. For policy formulation and prospective planning. So, academic excellence in a kapad kondo, baruvantadu idra pramukhu vadanta Then, ensuring autonomy and better accountability of all institutions of higher education in the state. ರಾಜ್ಯದಲ್ಲಿರುವಂತಹ ಎಲ್ಲ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದು ಅತ್ಯುತ್ತಮವಾದಂತಹ ರೀತಿಯಲ್ಲಿ ಹೊಣೆಗಾರಿಕವಾದಂತಹ ಒಂದು ಶಿಕ್ಷಣವನ್ನು ಮತ್ತು ಗುಣಮಟ್ಟದ ಒಂದು ಶಿಕ್ಷಣವನ್ನು ಕಾಪಾಡಿಕೊಂಡು ಬರುವಂತಹ ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸುವುದು ಥರ್ಡ್ಲಿ ಟು ಫೆಸಿಲಿಟೇಟ್ ಹಾರ್ಮೋನಿಯಸ್ ಗ್ರೋತ್ ಆಫ್ ಹೈಯರ್ ಎಜುಕೇಷನ್ ಇನ್ ಅಕಾರ್ಡೆನ್ಸ್ ವಿತ್ ದ ಸೋಸಿಯೋ ಎಕಾನಮಿಕ್ ರಿಕ್ವೈರ್ಮೆಂಟ್ ಆಫ್ ದ ಸ್ಟೇಟ್ ರಾಜ್ಯದ ಸಾಮಾಜಿಕ ಆರ್ಥಿಕ ಅವಶ್ಯಕತೆಗಳಿಗೆ ಅನುಗುಣವಾಗಿ ಉನ್ನತ ಶಿಕ್ಷಣದಲ್ಲಿ ಬೆಳವಣಿಗೆಯನ್ನು ಅಭಿವೃದ್ಧಿಯನ್ನು ಸಾಧಿಸುವಂಥದ್ದು ಅದು ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡುವುದಾಗಿರಬಹುದು ಕಾಲೇಜುಗಳನ್ನು ಸ್ಥಾಪನೆ ಮಾಡುವುದಾಗಿರಬಹುದು ಒಟ್ಟಿನಲ್ಲಿ ರಾಜ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಉನ್ನತ ಶಿಕ್ಷಣವನ್ನು ಸುಧಾರಣೆ ಮಾಡುವಂತಹ ಒಂದು ಪ್ರಮುಖ ಉದ್ದೇಶವನ್ನು ಕೂಡ ಇದು ಹೊಂದಿದೆ ನಾಲ್ಕನೆಯದಾಗಿ To add new dimensions to higher education. So, in order to improve the quality of education, it is very essential to implement new innovations in the field of higher education. In this connection, this council is working very properly. Then, coming to the fifth one to foster new ideas in the curriculum development.

ರಾಜ್ಯ ಸರ್ಕಾರಕ್ಕೆ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಯೋಜನೆಗಳಿಗೆ ಸೂಕ್ತವಾದಂತಹ ರೀತಿಯಲ್ಲಿ ಸಲಹೆಯನ್ನು ನೀಡುವಂತಹ ಒಂದು ಉದ್ದೇಶವನ್ನು ಕೂಡ ಇದು ಹೊಂದಿದೆ ಒಟ್ಟಿನಲ್ಲಿ ರಾಜ್ಯದ ಒಂದು ಉನ್ನತ ಶಿಕ್ಷಣದ ಗುಣಮಟ್ಟ ಒಂದು ಉತ್ತಮವಾದಂತಹ ರೀತಿಯಲ್ಲಿ ಇರುವಂತಹ ದಿಶೆಯಲ್ಲಿ ಇದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ಹೇಳ್ಬೋದು ಕಮಿಂಗ್ ಟು ದ ಸೆವೆಂತ್ ಆಬ್ಜೆಕ್ಟಿವ್ ಟು ಗೈಡ್ ದ ಗೌರ್ಮೆಂಟ್

ರಾಜ್ಯ ಸರ್ಕಾರಕ್ಕೆ ಮತ್ತು ವಿಶ್ವವಿದ್ಯಾಲಯಗಳಿಗೆ ಉನ್ನತ ಶಿಕ್ಷಣದ ಈ ನೀತಿಗೆ ಸಂಬಂಧಪಟ್ಟಂತೆ ಸಲಹೆನ ಮಾರ್ಗದರ್ಶನವನ್ನು ಪರಿಷತ್ತು ನೀಡ್ತಾ ಬಂದಿದೆ ವಿಚ್ ಗೈಡ್ ದ ಗೌರ್ಮೆಂಟ್ ಆರ್ ಡಿಫ್ರೆಂಟ್ ಯೂನಿವರ್ಸಿಟೀಸ್ ಆರ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇನ್ ಆರ್ಡರ್ ಟು ಹ್ಯಾವ್ ಗುಡ್ ಪಾಲಿಸೀಸ್ ಆರ್ ಇನ್ ಆರ್ಡರ್ ಟು ಹ್ಯಾವ್ ಗುಡ್ ಪ್ಲ್ಯಾನ್ಸ್ ದಟ್ ಈಸ್ ಇನ್ ಆರ್ಡರ್ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಹೈಯರ್ ಎಜುಕೇಷನ್ ಏಯ್ಟ್ ವಾನ್ ಆರ್ಗನೈಜೇಷನ್ ಆಫ್ ಇಂಡಕ್ಷನ್ ಆ್ಯಂಡ್ ಓರಿಯೆಂಟೇಷನ್ ಪ್ರೋಗ್ರಾಮ್ಸ್ ಫಾರ್ ದ ನ್ಯೂಲಿ ರಿಕ್ರೂಟೆಡ್ ಫ್ಯಾಕಲ್ಟಿ ಮೆಂಬರ್ಸ್ ಆ್ಯಂಡ್ ಪ್ರಿನ್ಸಿಪಾಲ್ಸ್ ವಿಶ್ವವಿದ್ಯಾಲಯಗಳಲ್ಲಿ ಕಾಲೇಜುಗಳಲ್ಲಿ ಹೊಸದಾಗಿ ನೇಮಕ ಆದಂತಹ ಪ್ರಾಧ್ಯಾಪಕರನ್ನು ಪ್ರಾಚಾರ್ಯರುಗಳನ್ನು ಇಂಡೆಕ್ಷನ್ ಮತ್ತು ಓರಿಯೆಂಟೇಷನ್ ಪ್ರೋಗ್ರಾಮನ್ನು ಈ ಪರಿಷತ್ತು ಸಂಘಟನೆ ಮಾಡುತ್ತೆ ಆ ಮೂಲಕ ಬೋಧನಾ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರುವಂತಹ ಅನೇಕ ನಾವೀಣ್ಯತೆಗಳನ್ನು ಹೊಸ ಪ್ರಾಧ್ಯಾಪಕರಿಗೆ ತಿಳಿಸಿಕೊಡುವಂತಹ ಮತ್ತು ಅವರ ಒಂದು ಬೋಧನಾ ಸಾಮರ್ಥ್ಯವನ್ನು ದಕ್ಷತೆಯನ್ನು ವೃದ್ಧಿಸಲಿಕ್ಕೆ ಬೇಕಾಗುವಂತಹ ತರಬೇತಿ ಕಾರ್ಯಕ್ರಮಗಳನ್ನು ಪರಿಷತ್ತು ಸಂಘಟನೆ ಮಾಡುತ್ತೆ ಹಾಗೆಯೇ ಆರ್ಗನೈಜೇಷನ್ ಆಫ್ ಕಾನ್ಫರೆನ್ಸ್ ಆ್ಯಂಡ್ ಸೆಮಿನಾರ್ಸ್ ಆನ್ ಹೈಯರ್ ಎಜುಕೇಷನ್ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದ ಅನೇಕ ಶೈಕ್ಷಣಿಕ ಸಮ್ಮೇಳನಗಳನ್ನು ಶೈಕ್ಷಣಿಕ ಉಪನ್ಯಾಸಗಳನ್ನು ಹಾಗೆಯೇ ಅನೇಕ ಕಾರ್ಯಾಗಾರಗಳನ್ನು ಇದು ಸಂಘಟನೆ ಮಾಡುತ್ತೆ ಪ್ರಶಿಕ್ಷಕರಿಗೆ ಆಗಿರಬಹುದು ಪ್ರಾಧ್ಯಾಪಕರಿಗೆ ಆಗಿರ್ಬೋದು ಪ್ರಾಚಾರ್ಯರಿಗೆ ಆಗಿರ್ಬೋದು ಆಡಳಿತಗಾರರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಶೈಕ್ಷಣಿಕ ಸಮ್ಮೇಳನಗಳನ್ನು ವಿಚಾರ ಸಂಕಿರಣಗಳನ್ನು ಕಾರ್ಯಾಗಾರಗಳನ್ನು ಇದು ಆರ್ಗನೈಸ್ ಮಾಡುತ್ತೆ ಆರ್ಗನೈಜೇಷನ್ ಆಫ್ ಸಿಂಪೋಸಿಯಮ್ ಈಸ್ ಅನದರ್ ಇಂಪಾರ್ಟೆಂಟ್ ಅಬ್ಜೆಕ್ಟಿವ್ ಆಫ್ ದಿಸ್ ಕೌನ್ಸಿಲ್ ಅಂದರೆ ವಿಚಾರಗೋಷ್ಠಿಗಳನ್ನು ಸಂಘಟನೆ ಮಾಡುವಂಥದ್ದು ಸೊ ಶಿಕ್ಷಕರಿಗೆ ಬೇಕಾಗುವಂತಹ ಅಧ್ಯಾಪಕರಿಗೆ ಬೇಕಾಗುವಂತಹ ಅನೇಕ ಹೊಸ ಹೊಸ ವಿಚಾರಗಳ ಮೇಲೆ ವಿಚಾರ ಗೋಷ್ಠಿಗಳನ್ನು ಸಂಘಟನೆ ಮಾಡುವಂಥದ್ದು ಆ ಮೂಲಕ ಅನೇಕ ವಿಚಾರಧಾರೆಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವಂಥದ್ದು ಆ ಮೂಲಕ ಶಿಕ್ಷಕರು ತಮ್ಮ ತಮ್ಮ ಒಂದು ವೃತ್ತಿ ಸಾಮರ್ಥ್ಯವನ್ನು ವಿಷಯ ಜ್ಞಾನವನ್ನು ವೃದ್ಧಿಸಿಕೊಳ್ಳಲಿಕ್ಕೆ ಸಹಾಯಕವಾಗುತ್ತೆ ಸೊ ದ ಕೌನ್ಸಿಲ್ ಆರ್ಗನೈಜಸ್ ವೇರಿಯಸ್ ಸಿಂಪೋಸಿಯಮ್ ಆನ್ ವೇರಿಯಸ್ ಟಾಪಿಕ್ಸ್ ದೆನ್ ಲೆವೆಂತ್ ಒನ್ ಈಸ್ ಎನ್ಹ್ಯಾನ್ಸ್ಮೆಂಟ್ ಆಫ್ ಜಿ ಇ ಆರ್ ಜಿ ಇ ಆರ್ ಮೀನ್ಸ್ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅಂದರೆ ಉನ್ನತ ಶಿಕ್ಷಣದಲ್ಲಿ ದಾಖಲಾತಿಯ ಪ್ರಮಾಣವನ್ನು ಹೆಚ್ಚಿಸುವಂಥದ್ದು ಯಾಕಂದರೆ ಏನು ಪ್ರಾಥಮಿಕ ಹಂತದಲ್ಲಿ ಮಾಧ್ಯಮಿಕ ಹಂತದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡಿತಾ ಇದ್ದಾರೆ ಅದೇ ಪ್ರಮಾಣದ ಒಂದು ದಾಖಲಾತಿ ಉನ್ನತ ಶಿಕ್ಷಣದಲ್ಲಿ ಕಂಡುಬರ್ತಾ ಇಲ್ಲ ಸೊ ಈ ನಿಟ್ಟಿನಲ್ಲಿ ಉನ್ನತ ಶಿಕ್ಷಣದಲ್ಲಿ ದಾಖಲಾತಿಯ ಪ್ರಮಾಣವನ್ನು ಹೆಚ್ಚಿಸುವಂತಹ ಒಂದು ಕ್ರಮಗಳನ್ನು ಉತ್ತೇಜಕವಾದಂತಹ ನೀತಿಗಳನ್ನು ನಿಯಮಗಳನ್ನು ಕಾರ್ಯಕ್ರಮಗಳನ್ನು ಕೌನ್ಸಿಲು ಕಾರ್ಯರೂಪಕ್ಕೆ ತರತ್ತೆ ಸೊ ಇನ್ ಆರ್ಡರ್ ಟು ಇಂಪ್ರೂವ್ ಆರ್ ಎನ್ಹ್ಯಾನ್ಸ್ ದ ಗ್ರೋಸ್ ಎನ್ರೋಲ್ಮೆಂಟ್ ರೇಷಿಯೋ ದ ಕೌನ್ಸಿಲ್ ಈಸ್ ಹ್ಯಾವಿಂಗ್ ಸೋ ಮೆನಿ ಆ್ಯಕ್ಟಿವಿಟೀಸ್ ಆ್ಯಂಡ್ ದ ಪ್ರೋಗ್ರಾಮ್ಸ್ ಲಾಸ್ಟ್ಲಿ ಸಪೋರ್ಟಿಂಗ್ ಟು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಸೆಂಟರ್ಸ್ ಆ್ಯಂಡ್ ಹೈಯರ್ ಎಜುಕೇಷನ್ ಅಕಾಡೆಮೀಸ್ ಅಂದರೆ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಕೇಂದ್ರಗಳಿಗೆ ಸಂಬಂಧಪಟ್ಟಂತೆ ವಿವಿಧ ರೀತಿಯಾದಂತಹ ಒಂದು ಪ್ರೋತ್ಸಾಹವನ್ನು ನೀಡುವಂಥದ್ದು ಸೊ ಅವು ಉತ್ತಮವಾದಂತಹ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಬೇಕಾಗುವಂತಹ ಹಣಕಾಸಿನ ಪ್ರೋತ್ಸಾಹ ಬೇಕಾಗುವಂತಹ ಭೌತಿಕ ಸೌಲಭ್ಯಗಳು ಸೊ ಇವೆಲ್ಲವುಗಳನ್ನು ಒದಗಿಸಿಕೊಡುವುದರ ಮೂಲಕ ಆ ಕೇಂದ್ರಗಳಲ್ಲಿ ಅತ್ಯುತ್ತಮವಾದಂತಹ ಶೈಕ್ಷಣಿಕ ಚಟುವಟಿಕೆಗಳು ನಡೆದುಕೊಂಡು ಹೋಗುವ ಹಾಗೆ ಇದು ಕ್ರಮವನ್ನು ಕೈಗೊಳ್ಳುತ್ತೆ ಸೊ ದೀಸ್ ಆರ್ ದ ಸಮ್ ಆಫ್ ದ ಮೇಜರ್ ಅಬ್ಜೆಕ್ಟಿವ್ಸ್ ಆಫ್ ಕರ್ನಾಟಕ ಸ್ಟೇಟ್ ಹೈಯರ್ ಎಜುಕೇಷನ್ ಕೌನ್ಸಿಲ್ ಸೊ ಇಂಡೀಡ್ ಇನ್ ಅವರ್ ಸ್ಟೇಟ್ Karnataka State Higher Education Council is working very sincerely very properly very systematically in order to improve the quality of higher education in order to improve professional efficiency of the teachers those who are working in colleges and universities so this is brief information about Karnataka State Higher Education Council thank you friends